ನಾವು ಯಾರ ಪ್ರಣಾಳಿಕೆಯನ್ನೂ ಕೂಡ ಕಾಪಿ ಮಾಡಿಲ್ಲ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಿದ್ದಾರೆ. ಈಗಾಗಲೇ ಜೆಡಿಎಸ್ ನ ಪ್ರಣಾಳಿಕೆಯನ್ನ ಕಾಪಿ ಮಾಡಲಾಗಿದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಿಎಂ ಬೊಮ್ಮಾಯಿ ಅವರ ರಿಯಾಕ್ಷನ್ ಇದು. ನಮ್ಮ ಪ್ರಣಾಳಿಕೆಯನ್ನೇ ಕಾಂಗ್ರೆಸ್ ಕಾಪಿ ಮಾಡಿದೆ. ಬಿಪಿಎಲ್ ಕುಟುಂಬಕ್ಕೆ ಸಹಾಯವಾಗಲು 3 ಸಿಲಿಂಡರ್ ಘೋಷಣೆ. ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಜೆಟ್ ನಲ್ಲಿ ಮಹಿಳೆಯರಿಗೆ ಉಚಿತ ಪಾಸನ ಘೋಷಿಸಿದ್ವಿ, ಅದನ್ನೇ ಈ ಬಾರಿ ಮತ್ತೊಂದು ಸಲ ಪುನರುಚ್ಚರಿಸಿದ್ದೀವಿ ಅಂತ ಸಿಎಂ ಬೊಮ್ಮಾಯಿ ಮಾತನಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಕಾಪಿ ಅವರು ಮಾಡಿದ್ದಾರೆ ಕಾಂಗ್ರೆಸ್ ನವರು. ನಾವು ಉಮನ್ಗೆ ಫ್ರೀ ಬಸ್ ಕೊಡ್ತೀವಿ, ಪಾಸ್ ಕೊಡ್ತೀವಿ ಅಂತ ನಾನು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದೆ, ಅದನ್ನ ಅವರು ಕಾಪಿ ಮಾಡಿದ್ದಾರೆ. ನಾನು 75 ಯೂನಿಟ್ಸ್ ಪವರ್ ಅನ್ನು ಎಸ್ಸಿ ಎಸ್ಟಿ ಕೊಡ್ತೀನಿ ಅಂತ ಹೇಳಿದ್ದೆ, ಅವರು ಕಾಪಿ ಮಾಡಿದ್ದಾರೆ. ಸೊ ಇನ್ನು ಅವರು ನಮ್ದು ಕಾಪಿ ಮಾಡಿದರೆ ಹೊರತಾಗಿ ನಾವು ಯಾವುದು ಕಾಪಿ ಉಚಿತ ಅಲ್ಲ. ಇವೆಲ್ಲವೂ ಕೂಡ ದುಡಿಯೋ ವರ್ಗಕ್ಕೆ ಪ್ರೊಡಕ್ಷನ್ ಲಿಂಕು ಮತ್ತು ಹೆಲ್ತು ಮತ್ತು ಪ್ರೊಡಕ್ಷನ್ ಲಿಂಕ್ ಇರುವಂಥ ಯೋಜನೆಗಳಿಗೆ ನಾವು ಇದನ್ನು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಎಕ್ಸ್ಪೆಂಡಿಚರ್ ಅಲ್ಲ, ಫ್ರೀಬೀಸ್ ಅಲ್ಲ, ಇಟ್ಸ್ ಇನ್ವೆಸ್ಟ್ಮೆಂಟ್ ಆನ್ ಹ್ಯೂಮನ್ ಡೆವಲಪ್ಮೆಂಟ್. ನಾವು ಎಲ್ಲಿಗೆ ದುಡಿಯೋ ವರ್ಗ ಇದೆ ಅವರಿಗೆ ನಾವು ಇವತ್ತು ರೈತರಿಗೆ ಸಾಕಷ್ಟು ಕೊಡ್ತಾ ಇದ್ದೇವೆ. ಅಲ್ಲಿ ದುಡಿಯೋ ವರ್ಗಕ್ಕೆ ಈ ದೇಶದ ಉತ್ಪಾದನೆಯನ್ನು ಹೆಚ್ಚು ಮಾಡುವಂಥವ್ರು, ಲೇಬರ್ ವರ್ಗಕ್ಕೆ ವುಮನ್ನು, ವರ್ಕಿಂಗ್ ವುಮನ್ನು, ಅವ್ರಿಗೆಲ್ಲವೂ ಕೂಡ ಇವತ್ತು ನಾವು ಕೊಡ್ತಾ ಇದ್ದೇವೆ. ಆದ್ದರಿಂದ ಯಾವುದೂ ದೊಡ್ಡ ಫ್ರೀಬೀಸ್ ಅಂತ ಯಾವುದೂ ಇಲ್ಲ. ಪ್ರೊಡಕ್ಷನ್ ಲಿಂಕ್ ದುಡಿಯೋ ವರ್ಗಕ್ಕೆ ಕೊಟ್ಟಿರುವಂಥ ನೋಡಿ, ಅಲ್ಲಿಯೂ ಕೂಡ ಅದು ದುಡಿಯೋ ವರ್ಗಕ್ಕಾಗಿ ಅವ್ರು ಏನು ಮಾಡಿದ್ರು, ಬರೀ ಪಬ್ಲಿಸಿಟಿಗೋಸ್ಕರ ಮಾಡಿ ಅದರ ಅವ್ಯವಹಾರಗಳನ್ನೆಲ್ಲ ಮಾಡಿ ಯಾವುದೇ ಪೌಷ್ಟಿಕ ಆಹಾರ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಒಂದು ಪೌಷ್ಟಿಕ ಆಹಾರ ಅಂದರೆ ಕಂಪ್ಲೀಟ್ ಹೆಲ್ತ್ ನ್ಯೂಟ್ರಿಷಿಯಸ್ ಆಹಾರ ಕೊಡುವಂಥದ್ದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.